ಎದುರಿನಿಂದ ವೇಗವಾಗಿ ಬರುತ್ತಿದ್ದ ಕಾರನ್ನು ತಪ್ಪಿಸಲು ಹೋಗಿ ಕಾಫಿ ಚೀಲ ತುಂಬಿದ್ದ ಲಾರಿಯೊಂದು ರಸ್ತೆ ಬದಿಗೆ ಪಲ್ಟಿಯಾಗಿರುವ ಘಟನೆ ಮಡಿಕೇರಿ ಕುಶಲನಗರ ಹೆದ್ದಾರಿಯಲ್ಲಿ ನಡೆದಿದೆ. ಕಾಫಿ ಚೀಲ ತುಂಬಿದ್ದ ಲಾರಿಯೊಂದು ಕುಶಲನಗರ ಕಡೆಗೆ ಸಾಗ್ತಿದ್ದಾಗ ಸುಂಟಿಕೊಪ್ಪ ಸಮೀಪ ಎದುರಿನಿಂದ ಕಾರೊಂದು ವೇಗವಾಗಿ ನುಗ್ಗಿ ಬಂದಿದೆ. ಕಾರು ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲೆಂದು ಲಾರಿ ಚಾಲಕ ರಸ್ತೆ ಬದಿಗೆ ಲಾರಿ ಇಳಿಸಿದ್ದು ನಿಯಂತ್ರಣ ಕಳೆದುಕೊಂಡ ಲಾರಿ ಕರೆಂಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಉರುಳಿ ಬಿದ್ದಿದೆ. ಕಾರು ಚಾಲಕ ವಾಹನ ನಿಲ್ಲಿಸದೆ ಪರಾರಿಯಾಗಿದ್ದು ಲಾರಿ ಚಾಲಕ ವಿಘ್ನೇಶ್ ಹಾಗೂ ಲಾರಿಯಲ್ಲಿದ್ದ ಪ್ರಮೋದ್ ಎಂಬವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುಗಳಿಗೆ ಸುಂಟಿಕೊಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಲಾರಿಯಲ್ಲಿದ್ದ ಕಾಫಿ ನೆಲಕ್ಕೆ ಚೆಲ್ಲಿ ನಷ್ಟ ಉಂಟಾಗಿದೆ.